ನಮಸ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕ. ನಾವು ರಾಯಚೂರು ಜಿಲ್ಲೆಯಿಂದ ಶಬ್ಬೀರ್ ಅಂತೇಳಿ, ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನಿಂದ ಮಾತಾಡ್ತಿರೋದು. ಸರ್, ನಿನ್ನೆ ಒಂದು ಅಪಘಾತ ಆಯಿತು, ವೈಟ್ ಬೋರ್ಡ್ ಕ್ರೂಸರ್ ಬೆಲ್ಗಾಮ್ ಹತ್ರ. ಅದಕ್ಕೆ ನೀವು 5 ಲಕ್ಷ ಪರಿಹಾರ ಘೋಷಣೆ ಮಾಡಿದಿರಿ, ಜಿಲ್ಲಾಧಿಕಾರಿಯಿಂದ 2 ಲಕ್ಷ ರೂಪಾಯಿ ಘೋಷಣೆ ಮಾಡಿದಿರಿ. ಓಕೆ, ಸಂತೋಷ ಆಯಿತು. ನೀವು ಡ್ರೈವರ್ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಟಿದೆ ಅಂತ. ಹಾಗಾದರೆ ನಾವು ಎಲ್ಲೋ ಬೋರ್ಡ್ದವ್ರು ಏನು ಮಾಡ್ಬೇಕು ಸರ್? ಅವರು ವೈಟ್ ಬೋರ್ಡ್ದವರು ಹೊಡಿತಾ ಇರೋದು ಬಾಡಿಗೆ, ನಾವು ಎಲ್ಲೋ ಬೋರ್ಡ್ದವ್ರನ್ನು ಬಾಡಿಗೆನೇ ಹೋಗ್ತೀವಿ. ಹಾಗಾದರೆ ಎಲ್ಲೋ ಬೋರ್ಡು ವೈಟ್ ಬೋರ್ಡು ಬಗ್ಗೆ ಸ್ವಲ್ಪ ಅರ್ಥ ಹೇಳಿ ನೀವೇ ಕೊಟ್ಬಿಡಿ ಸರ್. ಯಾಕಂದರೆ ನಾವು ಇವಾಗ ಟ್ಯಾಕ್ಸು ಕಟ್ತೀವಿ, ಇನ್ಸೂರೆನ್ಸು ಕಟ್ತೀವಿ, ಫಿಟ್ನೆಸ್ಸು ಮಾಡಿಸ್ತೀವಿ. ಹಾಗಾದರೆ ನಾವು ಇದನ್ನೆಲ್ಲ ಯಾಕೆ ಮಾಡಿಸ್ಬೇಕು ಸರ್? ನಮ್ಮನ್ನು ವೈಟ್ ಎಲ್ಲೋ ಬೋರ್ಡ್ದವ್ರನ್ನ ವೈಟ್ ಬೋರ್ಡ್ ಥರ ಮಾಡಿ ಕೊಟ್ಬಿಡ್ರಿ. ನೀವು ಟ್ಯಾಕ್ಸು ಕಟ್ಟೋದು ಬೇಡ, ಇನ್ಸೂರೆನ್ಸ್ ಕಟ್ಟೋದು ಬೇಡ, ಆಮೇಲೆ ಫಿಟ್ನೆಸ್ಸು ಬೇಡ ಅಂತ ಒಂದು ಘೋಷಣೆ ಮಾಡಿಬಿಡಿ. ಇವಾಗ ಈ ಥರ ನೀವು 5-5 ಲಕ್ಷ ಘೋಷಣೆ ಮಾಡಿದರೆ ಮತ್ತೆ ಎಲ್ಲೋ ಬೋರ್ಡ್ದವ್ರು ಹಂಗೆ ಸಾಯ್ಬೇಕಾಗುತ್ತೆ ಸರ್. ನಾವು 4 ಜನ ಮಕ್ಕಳಿದ್ದಾರೆ, ನಮಗೆ ಮನೆ ಸಂಸಾರ ಹೆಂಗೆ ಮಾಡಬೇಕು? ಬಾಡಿಗೆ ತಿಂಗಳಲ್ಲಿ 20 ದಿನ 10 ದಿನ ಬಾಡಿಗೆ ಬರ್ತದೆ ಸರ್. ಹಾಂ, ಮನೆ ಬಾಡಿಗೆ ಕಟ್ಟಬೇಕು, ಹುಡುಗರ ಸ್ಕೂಲ್ ಫೀಸ್, ಮನೆ ಖರ್ಚು, ಇದನ್ನೆಲ್ಲ ಫಿಟ್ನೆಸ್, ಗಾಡಿ ಖರ್ಚು ಎಲ್ಲಿಂದ ತರೋಣ ಸರ್? ನಾವೆಲ್ಲ ವೈಟ್ ಬೋರ್ಡ್ದವರು ಕಡಿಮೆ ಬಾಡಿಗೆ ಹೋಗ್ಬಿಡ್ತಾರೆ. ನಾವು ಎಲ್ಲ ಬೋರ್ಡ್ದವರು ಇಷ್ಟೆಲ್ಲ ಖರ್ಚು ಇಟ್ಕೊಂಡು ವೈಟ್ ಬೋರ್ಡ್ದವರು ನಾವು 10 ರೂಪಾಯಿ ಕಿಲೋಮೀಟರ್ ಹೇಳಿದ್ರೆ 9 ಹೋಗ್ತಾರೆ. ನಮ್ದೇನು ಯಾವುದು ಇನ್ಸೂರೆನ್ಸ್ ಇಲ್ಲ, ಟ್ಯಾಕ್ಸ್ ಕಟ್ಟೋದಿಲ್ಲ, ಏನಿಲ್ಲ, ಫಿಟ್ನೆಸ್ ಇಲ್ಲ ಅಂತೇಳಿ ಅವ್ರು ಕಡಿಮೆ ಬಾಡಿಗೆ ಹೋಗ್ತಾರೆ. ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಬಟ್ ಎಲ್ಲ ಬಡದವ್ರಿಗೆ ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಒಂದು ಘೋಷಣೆ ಮಾಡಿಬಿಡ್ರಿ ಸರ್, ನೀವು ಎಲ್ಲೋ ಬಡದವ್ರು ಹೊಡಿಬೋದು, ವೈಟ್ ಬಡದವ್ರು ಬಾಡಿಗೆ ಹೊಡಿಬೋದು ಅಂತ. ಟ್ಯಾಕ್ಸು, ಫಿಟ್ನೆಸ್ಸು ಇದನ್ನೆಲ್ಲ ಮನ್ನಾ ಮಾಡಿಬಿಡ್ರಿ, ಮಾಡಿ ಒಂದು ಘೋಷಣೆ ಮಾಡಿಬಿಡ್ರಿ ಸರ್. ನಾವು ನಿಮಗೆ ನಿಮ್ಮ ಫೋಟೋನ ಎಲ್ಲ ಚಾಲಕರು ಗಾಡಿಯಲ್ಲಿಟ್ಟು ಪೂಜೆ ಮಾಡಿಬಿಡ್ತೀವಿ ಸರ್. ನಮಸ್ಕಾರ.